ರಾಘವಾಪುರ ಅನ್ನುವ ಗ್ರಾಮದಲ್ಲಿ ಬಾಲು ಕೀರ್ತಿ ಅನ್ನುವ ತಮ್ಮ ಇದ್ರು ಅವರಿಬ್ಬರ ತಂದೆತಾಯಿ ತೀರ್ಕೊಂಡಿದ್ರಿಂದ ಅವರಿಬ್ರು ಅವರ ಅಜ್ಜಿ ಮನೆಯಲ್ಲೇ ಬಾಳ್ತಾ ಇದ್ರು ಬಾಲು ಕೀರ್ತಿ ಇಬ್ರು ತುಂಟ ಮಕ್ಳು ದಿನಾ ಯಾವ್ದಾದ್ರೂ ತುಂಟತನ ಮಾಡಿ ಎಲ್ಲರತ್ರ ಬೈಗಳ ತಿನ್ಕೊಳ್ತಾನೇ ಇದ್ರು ಹೀಗೇ ಇವರು ಮಾಡುವ ತುಂಟತನ ತಡ್ಕೊಳಕ್ಕಾಗದೆ ಒಂದಿನ ಅಜ್ಜಿ ಅವರತ್ರ ಈ ರೀತಿ ಹೇಳಿದ್ರು ಏ ಕೀರ್ತಿ ಬಾಲು ಇಲ್ ಬನ್ನಿ ಈ ಊರಲ್ಲಿ ನೀವು ಮಾಡೋ ತುಂಟತನಕ್ಕೆ ಹೆದ್ರಿ ಎಲ್ರೂ ನಿಮ್ಮನ್ನು ನೋಡಿದ್ರೆ ಆವಾಗ್ಲೇ ಓಡ್ಹೋಗ್ತಿದ್ದಾರೆ ಎಲ್ರೂ ನನ್ನ ನೋಡಿ ಅಜ್ಜಿ ಬೆಳೆಸಿರೋ ಮೊಮ್ಮಕ್ಳು ಬಿಟ್ಟು ಬೇರೆ ಯಾವ ತರ ಇರ್ತಾರ ಅಂತ ಈ ತರದ ತುಂಟು ಮಕ್ಳಿಗೆ ಜನ್ಮ ಕೊಟ್ಟಿದ್ದಾರೆ ಅಂತ ನಿಮ್ ತಂದೆ ತಾಯಿನ ಬೈತಾನೆ ಇದ್ದಾರೆ ನಿಮ್ಮಿಂದ ನಮ್ಮೆಲ್ರಿಗೂ ಕಷ್ಟನೇ ಹಾಗಂತ ಅಜ್ಜಿ ಹೇಳಿದ್ರು ಅಜ್ಜಿ ಹೇಳಿದ ಮಾತು ಏನು ಅಂತ ಆ ಇಬ್ರು ಮಕ್ಳಿಗೆ ಅರ್ಥನೇ ಆಗ್ಲಿಲ್ಲ ಅವರು ಆಟಾಡ್ಕೊಳ್ಳೋದಕ್ಕೆ ಹೊರಗಡೆ ಹೋದ್ರು ಈ ಮಕ್ಳು ನನ್ನ ಮಾತು ಕೇಳೋದು ಯಾವಾಗ ಆ ದೇವ್ರೇ ಇವ್ರನ್ನು ಬದ್ಲಾಯಿಸ್ಬೇಕು ಹಾಗಂತ ಅಜ್ಜಿ ಅಂದ್ಕೊಂಡ್ರು ಇನ್ನೊಂದ್ಕಡೆ ಬಾಲುಕೀರ್ತಿ ಇಬ್ರು ಕೂಡ ಹೊರಗಡೆ ಆಟಾಡ್ಕೊಳ್ತಿದ್ರು ಆವಾಗ್ಲೇ ಆ ಕಡೆ ಹೋಗ್ತಾ ಇದ್ದ ಪ್ರಮೀಳಾ ಅನ್ನುವ ಆಕೆ ಅಲ್ಲಿಗ್ ಬಂದ್ಲು ಹೇ ಚಿಕ್ಕ ಜುಟ್ಟು ನಿಮ್ಮ ಅಜ್ಜಿ ಮನೇಲಿ ಇದ್ದಾರಾ ನೆನ್ನೆ ಕೆಲ್ಸಕ್ ಬರ್ತೀನಿ ಅಂತ ಅವರು ಬರ್ಲೇ ಇಲ್ಲ ಹಾಗಂತ ಕೇಳಿದ್ಲು ಪ್ರಮೀಳಾ ಅಷ್ಟ್ರೊಳಗೆ ಅಜ್ಜಿ ಹೊರಗಡೆ ಬಂದ್ರು ನಿನ್ನೆ ಸ್ವಲ್ಪ ಹುಷಾರಿಲ್ಲಮ್ಮ ಅದಕ್ಕೆ ಬರಕಾಗ್ಲಿಲ್ಲ ಈ ಮಕ್ಳು ನೋಡಿದ್ರೆ ಯಾವಾಗ್ಲೂ ಹೊರಗಡೆನೇ ಇದ್ದಾರೆ ತುಂಟತನ ಬೆರೆ ಜಾಸ್ತಿ ನನಗೆ ಯೂ ಚಿಂತೆನೇ ದೊಡ್ಡ ಚಿಂತೆ ಸರಿ ಇವತ್ತಾದ್ರೂ ನನ್ ಕೆಲ್ಸಕ್ ಬರ್ತೀನಿ ಬಾ ಹಾಗಂತ ಹೇಳಿ ಅವರಿಬ್ರು ಕೆಲ್ಸಕ್ಕೆ ಹೊರಟ್ರು ಅವರಿಬ್ರು ಹೋದ್ಮೇಲೆ ಬಾಲು ಕೀರ್ತಿ ಇಬ್ರು ಕೂಡ ಈ ರೀತಿ ಮಾತಾಡ್ಕೊಂಡ್ರು ಹೇ ಬಾಲು ಇವಾಗ ಅವ್ರು ಬಂದ್ರಲ್ಲ ಅವರು ನನ್ನನ್ ಏನಂತ ಕರದ್ರು ಹಾ ನಾನು ಕೇಳಿಸ್ತಕ್ಕ ಚಿಕ್ಕ ಜುಟ್ಟು ಅಂತ ಕರದ್ರು ಏನಾದ್ರೂ ಮಾಡಿ ಇನ್ನೊಂದ್ಸಲ ಅವ್ರು ನಮ್ಮನ್ನು ಹಾಗೆ ಕರೆಯದಿರೋ ಹಾಗೆ ಮಾಡ್ಬೇಕು ಹೌದ್ ಕಣೋ ಆದ್ರೆ ಏನ್ ಮಾಡೋದು ಹಾಗಂತ ಕೀರ್ತಿ ಹೇಳಿದ್ಲು ಕೆಲ್ಸ ಮುಗಿದ್ಮೇಲೆ ಮನೆಗೆ ವಾಪಸ್ ಬಂದ್ರು ಪ್ರಮೀಳಾ ಹಾಗೂ ಅಜ್ಜಿ ನಡ್ಕೊಂಡು ಹೋಗ್ತಾ ಇರೋ ಪ್ರಮೀಳಾ ಅಲ್ಲಿರೋ ಕೀರ್ತಿನ ನೋಡಿ ಅವಳತ್ರ ಹೀಗೆ ಹೇಳಿದ್ಲು ಏನೇ ಚಿಕ್ಕ ಜುಟ್ಟು ಯಾವಾಗ್ಲೂ ಆಟಾಡ್ಕೊಳ್ಳದ ಹೋಗಿ ಓದು ಹೋಗೋ ಹಾಗಂತ ಹೇಳಿದ್ಲು ಪ್ರಮೀಳಾ ಆಮೇಲೆ ಆ ದಿನ ರಾತ್ರಿ ಕೀರ್ತಿ ಬಾಲು ಇಬ್ರು ಇದ್ದು ಪ್ರಮೀಳಾ ಮನೆಗೆ ನಡ್ಕೊಂಡು ಹೋದ್ರು ಅಕ್ಕ ಇನ್ನೊಂದ್ಸಲ ಅವ್ರು ನಿನ್ನ ನೋಡಿ ಜಿಂಕೆ ಮರಿ ಅಂತ ಕರಿಬಾರ್ದು ಅಂದ್ರೆ ನೀನ್ ಹೋಗಿ ಅವ್ ಜುಟ್ಟನ್ನ ಕಟ್ ಮಾಡ್ಬಿಡಕ್ಕ ಹಾಗಂತ ಬಾಲು ಕೀರ್ತಿ ಕೈಗೆ ಒಂದು ಕತ್ರಿ ಕೊಟ್ಟ ಕೀರ್ತಿ ಆ ಕತ್ರಿ ಹಿಡ್ಕೊಂಡು ಕಿಟಕಿಯಿಂದ ಒಳಗಡೆ ನೋಡಿದ್ಲು ಅಲ್ಲೇ ಪಕ್ಕದಲ್ಲೇ ಪ್ರಮೀಳಾ ಮಲ್ಕೊಂಡಿದ್ಲು ತಕ್ಷಣ ಕೀರ್ತಿ ಪ್ರಮೀಳಾ ಜುಟ್ಟನ್ನು ಕೈಯಲ್ಲಿ ತಗೊಂಡು ಅದನ್ನು ಕಟ್ ಮಾಡಿ ಬಿಸಾಕಿದ್ಲು ಬಾಲು ಕೀರ್ತಿ ಇಬ್ರು ಕೂಡ ತುಂಬಾ ಸಂತೋಷವಾಗಿ ಮನೆಗೆ ಹೋದ್ರು ಮನೆಗೆ ಹೋದ್ಮೇಲೆ ಬಾಲು ಈ ರೀತಿ ಹೇಳ್ದ ಅಕ್ಕ ಇವತ್ತಿಂದ ಅವ್ರು ನಿನ್ನ ಹಾಗೆ ಕರಿಯಲ್ಲ ಅಕ್ಕ ಯಾಕಂದ್ರೆ ಇವಾಗ ಅವ್ರದ್ದು ಕೂಡ ಚಿಕ್ಕ ಜೊಟ್ಟೆ ಅಲ್ವಾ ಹಾಗಂತ ಇಬ್ರು ನೊಗಾಡ್ಕೊಳ್ತಿದ್ರು ಆವಾಗ ಅಲ್ಲೇ ನಿಂತ್ಕೊಂಡು ಅವರ ಮಾತು ಕೇಳಿಸ್ಕೊಂಡ್ರು ಅವರ ಅಜ್ಜಿ ಅಯ್ಯೋ ದೇವ್ರೆ ಇಷ್ಟು ದಿನ ಇವರ ತುಂಟತನ ಮನೆಯಲ್ಲೇ ಇತ್ತು ಇವಾಗ ಇವರಿಬ್ರು ಊರೊಳಗೆ ತುಂಟತನ ಮಾಡ್ತಾ ಇದ್ದಾರೆ ನಾಳೆ ಅವ್ರು ಬಂದು ಏನೇನ್ ಹೇಳ್ತಾರೋ ನನ್ನನ್ನ ಏನೇನ್ ಬೈತಾರೋ ಏನೇನ್ ಕೇಳ್ತಾರೋ ಗೊತ್ತಿಲ್ವಲ್ಲ ಹಾಗಂತ ಅಜ್ಜಿ ತುಂಬಾ ಹೆದರ್ತಾ ಇದ್ರು ಅವರು ಅಂದ್ಕೊಂಡ ಹಾಗೇನೆ ಮರುದಿನ ಪ್ರಮೀಳಾ ಅವಳ ಕತ್ತರಿಸಿದ ಜುಟ್ಟನ್ನ ತಗೊಂಡು ವೇಗವಾಗಿ ಅಜ್ಜಿಯ ಮನೆಗೆ ಬಂದ್ಲು ಏನಜ್ಜಿ ಇದು ಈಗ ನೀನು ಬೆಳೆಸಿರೋದು ನೋಡಿಲಿ ನನ್ನ ಕೂದ್ಲನ ಇವರಿಬ್ರು ಹೇಗೆ ಕಟ್ ಮಾಡಿದ್ದಾರೆ ಅಂತ ನಾನಿವಾಗ ಇದನ್ನಿಟ್ಕೊಂಡು ಏನು ಮಾಡೋದು ಇವರನ್ನ ಈ ರೀತಿ ಬೆಳ್ಸಿಟ್ಟಿದೀಯಾ ಇಷ್ಟು ತುಂಟ ಮಕ್ಕಳನ್ನು ಮನೇಲಿಟ್ಕೊಂಡು ನಮ್ಮ ಹತ್ರ ಕಳಿಸಿ ನಮ್ಮ ಜೀವನ ಯಾಕೆ ತೆಗೀತಾ ಇದೀಯಾ ನಿನಗೆ ಸ್ವಲ್ಪನೂ ನಾಚಿಕೆ ಇಲ್ವಾ ಈ ಥರ ಮಕ್ಕಳು ಹುಟ್ಟಿದ್ದಕ್ಕೇನೆ ಅವ್ರ ತಂದೆ ತಾಯಿ ತೀರ್ಕೊಂಡಿರೋದು ಹಾಗಂತ ಹೇಳಿದ್ಲು ಪ್ರಮೀಳಾ ಆ ಮಾತು ಕೇಳಿ ಕೀರ್ತಿ ಬಾಲೋ ಇಬ್ರು ಕೂಡ ತುಂಬಾ ನೊಂದ್ಕೊಂಡ್ರು ತಕ್ಷಣ ಅವರು ಪ್ರಮೀಳ ಹತ್ರ ಬಂದ್ರು ಆಂಟಿ ನಾವೇ ಗೊತ್ತಿಲ್ಲದೆ ಏನ ತಪ್ಪು ಮಾಡಿಬಿಟ್ಟಿದ್ದೀವಿ ಅದಕ್ಕೆ ನೀವು ನಮ್ಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ ಅದ್ರಲ್ಲಿ ನಮ್ಮ ತಂದೆ ತಾಯಿಗೋ ಇಲ್ಲ ಅಜ್ಜಿಗೋ ಯಾವ ಸಂಬಂಧನೂ ಇಲ್ಲ ಅವರನ್ನು ನೀವು ಏನೂ ಹೇಳ್ಬೇಡಿ ಏನಾದ್ರೂ ಹೇಳಿದ್ರೆ ನಮ್ಮನ್ನ ಹೇಳಿ ಹಾಗಂತ ಕೀರ್ತಿ ತುಂಬಾ ಚಿಂತೆಯಿಂದ ಹೇಳದ್ಲು ಅವಳ ಮಾತು ಕೇಳಿ ಪ್ರಮೀಳಾ ಕೂಡ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಂಡ್ಳು ನಿಮ್ಮನ್ನ ಇಷ್ಟ ದಿನ ತುಂಟ ಅಂತ ಅಂದ್ಕೊಂಡಿದೆ ಆದ್ರೆ ನಿಮ್ಮ ತಂದೆ ತಾಯಿ ಮೇಲೆ ನಿಮ್ಮನ್ನ ಬೆಳೆಸಿರೋ ಅಜ್ಜಿ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ನಾನು ಒಂದ್ ಮಾತು ಹೇಳಿದಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದೆ ಊರಲ್ಲಿರೋ ಎಲ್ಲರೂ ನಿಮ್ಮ ಅಜ್ಜಿನ ನೋಡಿ ಬೈತಾ ಇದ್ರೆ ಅವರಿಗೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ ಅದ್ರ ಬಗ್ಗೆ ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದೀರಾ ಯಾವಾಗ ನೋಡಿದ್ರೂ ನಿಮ್ ತುಂಟತನ ನಿಮ್ಮ ಜೀವನ ಅಷ್ಟೇ ತಾನೇ ಇವಾಗ್ಲಾದ್ರೂ ಅಜ್ಜಿ ಮಾತು ಕೇಳಿ ಚೆನ್ನಾಗಿ ಹೋಗಿ ಓದ್ಕೊಳ್ಬೇಕು ಆವಾಗ ನಂತರ ಯಾರು ನಿಮ್ ತಂದೆ ತಾಯಿನ ಏನು ಹೇಳಲ್ಲ ಹಾಗಂತ ಪ್ರಮೀಳಾ ಮಕ್ಳಿಗೆ ಬುದ್ಧಿ ಹೇಳಿದ್ಲು ತಕ್ಷಣ ಕೀರ್ತಿ ಬಾಲು ಇಬ್ರು ಅವ್ರ ಅಜ್ಜಿ ಹತ್ರ ಹೋದ್ರು ಅಜ್ಜಿ ಇವತ್ತಿಂದ ನೀನ್ ಹೇಗ್ ಹೇಳ್ತೀಯೋ ನಾವು ಹಾಗೇನೆ ಇರ್ತೀವಿ ನಾವು ತುಂಟತನ ಮಾಡಲ್ಲ ಚೆನ್ನಾಗಿ ಓದ್ಕೊಳ್ತೀವಿ ಯಾರು ನಿನ್ನನ್ನ ಏನೂ ಬೈಯಲ್ಲ ಹಾಗಂತ ಬಾಲು ಹೇಳ್ದ ಅವನ ಮಾತು ಕೇಳಿ ಅಜ್ಜಿ ತುಂಬಾನೇ ಪಟ್ರು ನೀವಿಬ್ರು ಕೂಡ ನನ್ ಬಂಗಾರ ಕಣೋ ನೀವು ಅಂದ್ರೆ ಈ ಅಜ್ಜಿಗೆ ಎಷ್ಟು ಇಷ್ಟ ಅಂತ ಗೊತ್ತಾ ಇವತ್ತಿಂದ ನೀವಿಬ್ರು ಚೆನ್ನಾಗಿ ಓದ್ಕೊಂಡು ತುಂಟತನ ಮಾಡ್ದೆ ತುಂಟ ಮಕ್ಳು ಅನ್ನೋ ಹೆಸರನ್ನು ಬಿಟ್ಟು ನಿಮ್ಮನ್ನ ಎಲ್ರೂ ಹೊಗಳೇ ಇರಬೇಕು ಅದೇ ನನಗೆ ದೊಡ್ಡ ಸಂತೋಷ ಹಾಗಂತ ಅಜ್ಜಿ ಕೀರ್ತಿಬಾಲು ಹತ್ರ ಹೇಳಿದ್ರು ಆಮೇಲೆ ಆ ದಿನದಿಂದ ಕೀರ್ತಿಬಾಲು ಇಬ್ರು ಕೂಡ ತುಂಟುತನವನ್ನು ಬಿಟ್ಬಿಟ್ಟು ಚೆನ್ನಾಗಿ ಓದ್ಕೊಳಕ್ಕೆ ಶುರು ಮಾಡಿದ್ರು ಆಮೇಲೆ ಅವರ ಅಜ್ಜಿಗೆ ಅವಾಗವಾಗ ಕೆಲ್ಸದಲ್ಲೂ ಸಹಾಯ ಮಾಡ್ತಾ ಇದ್ರು ನಿಮಗೆ ಸ್ಟೋರಿ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ತಕ್ಷಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಮಾಪುರಂ ಗ್ರಾಮದಲ್ಲಿ ಇರುವ ಸುಜಾತ ಒಬ್ಳು ವಿದವೆ ಅವಳ ಗಂಡ ತೀರ್ಕೊಂಡ ಮೇಲೆ ಕೀರ್ತಿ ಡೈಪರ್ ಬಾಲು ಅನ್ನುವ ಇಬ್ರನ್ನೇ ಪ್ರಾಣ ಅಂತ ಅಂದ್ಕೊಂಡು ಬಾಳ್ತಾ ಇದ್ಲೋ ಶ್ರೀಮಂತರ ಮನೆಗಳಲ್ಲಿ ಕೆಲಸ ಮಾಡಿ ಅಲ್ಲಿ ಸೀಗೋ ಊಟನ ತಗೊಂಡ್ಬಂದು ಇಬ್ರು ಮಕ್ಕಳಿಗೂ ಕೊಡ್ತಾ ಇದ್ಲೋ ಅವತ್ತು ತುಂಬ ಕತ್ಲಾಗ್ತಾ ಇತ್ತು ಮನೆ ಕೆಲ್ಸಕ್ಕೆ ಅಂತ ಹೋಗಿದ್ದ ಸುಜಾತ ಇನ್ನೂ ಮನೆಗೆ ಬರ್ಲಿಲ್ಲ ಹಸಿವಿಂದ ಒದ್ದಾಡ್ಕೊಂಡು ಮನೆ ಹೊರಗಡೆ ನಿಂತ್ಕೊಂಡು ತಾಯಿಗೋಸ್ಕರ ಮಕ್ಕಳಿಬ್ರು ಕಾಯ್ತಾ ಇದ್ರು ಅಕ್ಕ ತುಂಬಾ ಹಸುವಕ್ಕ ಹಸುವು ತಡ್ಕೊಳಕ್ ಆಗ್ತಾನೇ ಇಲ್ಲ ಕೀರ್ತಿ ಯಾವ ಉತ್ತರ ಕೊಡದೆ ಮನೆಯೊಳಗೆ ಹೋಗಿ ಒಂದು ಗ್ಲಾಸ್ ತುಂಬಾ ನೀರ್ ತಗೊಂಡ್ ಬಂದು ತಮ್ಮನಿಗೆ ಕೊಟ್ಲೋ ಇಲ್ ಬಾಲು ಅಮ್ಮ ಬರೋ ತನಕ ಹೊಟ್ಟೆ ತುಂಬಾ ಈ ನೀರ್ ಕುಡ್ದು ಸ್ವಲ್ಪ ಹಸುವನು ಹೇಗಾದ್ರೂ ತಡ್ಕೊಳೋ ನನಗಿವಾಗ ಬೇಕಾಗಿರೋದು ಈ ಗ್ಲಾಸ್ ತುಂಬಾ ಇರೋ ನೀರ್ ಅಲ್ಲಕ್ಕ ತಿನ್ನೋದಕ್ಕೆ ಹಣ್ಣು ಇಲ್ಲಾಂದ್ರೆ ಸ್ವಲ್ಪ ಅನ್ನ ಇಲ್ಲಿ ನೋಡೋತಮ್ಮ ನಾವು ಬಡವರು ಅನ್ನೋ ವಿಷಯನೇ ನೀನು ಮರ್ತಿರೋ ನಮ್ಮ ನಮ್ಮನೇಲಿ ಹಣ್ಣು ತಿಂಡಿ ಇದು ಇಲ್ಲ ನೀರೇ ಕುಡಿಬೇಕು ನನಗೆ ಹೊಟ್ಟೆ ಹಸುವಾಗ್ತಿದೆಲ್ಲ ಈ ಹೊಟ್ಟೆಗೆ ಹೇಳು ನಾವು ಬಡವರಂತರ ಆವಾಗ ಅರ್ಥ ಆಗುತ್ತೆ ನನ್ನ ನೋವು ಸರಿ ಕಣು ನೀನ್ ಇಲ್ಲೇ ಇರು ನಾನು ಅಮ್ಮನ ಹತ್ರ ಹೋಗಿ ತಿನ್ನೋದಕ್ಕೆ ಏನಾದರೂ ತಗೊಂಡ್ ಬರ್ತೀನಿ ನೀನು ಜೆಟ್ ಸ್ಪೀಡಲ್ಲಿ ಹೋಗೋದಕ್ಕೆ ಸೂಪರ್ ಹ್ಯೂಮನ್ ಅಲ್ಲ ಅಕ್ಕ ಬಡ ಅಕ್ಕ ನನ್ನ ಅಕ್ಕ ಹಾಗಂತ ಆ ಬಡ ಮಕ್ಕಳು ಇಬ್ರು ಮಾತಾಡ್ತಾ ಇದ್ರು ಈ ಕಡೆ ಅವರ ಅಮ್ಮ ಕೆಲಸ ಮಾಡೋ ಮನೆಯಲ್ಲಿ ಮಿಕ್ಕಿರೋ ಆಹಾರನ ಎರಡು ಪಾತ್ರೆಯೆಲ್ಲ ಹಾಕೊಂಡು ಆ ಪಾತ್ರೆಗಳು ಇರುವ ಬ್ಯಾಗನ್ನು ಹಿಡ್ಕೊಂಡು ವೇಗವಾಗಿ ಮನೆ ಕಡೆ ಮಕ್ಳಿಗೋಸ್ಕರ ನಡ್ಕೊಂಡು ಹೋಗ್ತಾ ಇದ್ಳೋ ಅವನ ಅಮ್ಮ ಬರೋದನ್ನು ನೋಡಿ ಡೈಪರ್ ಬಾಲು ತಕ್ಷಣ ಹೋಗಿ ಅವನ ತಾಯಿನ ತಪ್ಕೊಂಡ ಸುಜಾತ ಸಂತೋಷವಾಗಿ ಅವಳ ಮಗುನ ಎತ್ಕೊಂಡು ಅಲ್ಲಿಂದ ಮನೆಗೆ ಬಂದ್ಳು ಮನೆಯೊಳಗೆ ಮಕ್ಳಿಬ್ರನ ಕೂರ ಕೇಳ್ಬಿಟ್ಟು ಅವಳು ತಗೊಂಡ್ಬಂದ ಆಹಾರನ ಮಕ್ಳಿಬ್ರಿಗೆ ಕೊಟ್ಲೋ ಸುಜಾತ ಕೂಡ ಸ್ವಲ್ಪ ತಿಂದ್ಲು ಹಾಗೆ ಊಟ ಮಾಡದ್ಮೇಲೆ ನೆಲದ್ಮೇಲೆ ಚಾಪೆ ಹಾಕಿ ಜನನು ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ರು ಆ ರಾತ್ರಿಯಿಡೀ ಗುಡುಗು ಶಬ್ದ ಮಿಂಚು ಆಕಾಶ ಹರಿದೋಗಿದ್ಯೋ ಏನೋ ಅನ್ನೋ ತರ ಮಳೆ ಬರ್ತಾ ಇತ್ತು ಆದ್ರಿಂದ ಮನೆಯೊಳಗೆ ಎಲ್ಲ ಕಡೆನೂ ಮಳೆ ನೀರು ಬೀಳ್ತಾ ಇತ್ತು ಸುಜಾತ ಅವಳಿಗೆ ಎಚ್ಚರವಾಯ್ತು ಎಲ್ಲೆಲ್ಲಿ ಮಳೆ ನೀರು ಬೀಳ್ತಾ ಇತ್ತೋ ಅಲ್ಲೆಲ್ಲಿ ಅವಳು ಪಾತ್ರೆ ಇಟ್ಲೋ ಒಂದು ಹನಿ ಕೂಡ ಅವಳ ಮಕ್ಳ ಮೇಲೆ ಬೀಳಬಾರ್ದು ಅನ್ನೋದ್ರಲ್ಲಿ ಅವಳು ತುಂಬಾ ಜಾಗೃತಿಯಾಗಿದ್ಲು ಇಡೀ ರಾತ್ರಿ ಅವಳು ನಿದ್ದೆನೇ ಮಾಡ್ಲಿಲ್ಲ ಆದ್ರಿಂದ ತಲೆ ಸುತ್ತಿ ಕೆಳಗೆ ಬಿದ್ಬಿಟ್ಲು ಪೂರ್ತಿಯಾಗಿ ಬೆಳೆಗಾಯ್ತು ಮಕ್ಕಳು ಇಬ್ರೂ ಕೂಡ ನಿದ್ದೆಯಿಂದ ಎಚ್ಚರವಾದ್ರು ತಾಯಿ ಇನ್ನೂ ಎದ್ದೇಳಿಲ್ಲ ಅಂತ ಹತ್ರ ಹೋದ್ರು ಅಮ್ಮಾ ಅಮ್ಮಾ ಬೆಳಗಾಯ್ತು ಹೇಳಮ್ಮ ಸುಜಾತ ದೇಹದಲ್ಲಿ ಚಲನಾನೇ ಇಲ್ಲ ಅವಳು ನಿರ್ಜೀವವಾಗಿ ಮಲ್ಕೊಂಡಿದ್ಲು ಕೀರ್ತಿ ಬಾಲು ಎಷ್ಟೇ ಕರದ್ರೂ ಕೂಡ ಸುಜಾತ ಮಾತಾಡ್ಲೇ ಇಲ್ಲ ಒಂದು ವೇಳೆ ಅವಳು ಸತ್ತೋಗಿರ್ಬೋದು ಎಷ್ಟು ಕರೆದ್ರೂ ತಾಯಿ ಎದ್ದೇಳಿಲ್ಲ ಅನ್ನೋದ್ರಿಂದ ಕೀರ್ತಿ ತಕ್ಷಣ ಪಕ್ಕದ ಮನೆ ಪಾರ್ವತಿ ಹತ್ರ ಹೋದ್ಲು ಅವಳು ಅಲ್ಲಿಗೆ ಹೋಗಿ ನಡೆದ ಎಲ್ಲಾ ವಿಷಯ ಹೇಳದ್ಲು ಕೀರ್ತಿ ಹೇಳಿದ್ದನ್ನು ಕೇಳಿ ಪಾರ್ವತಿ ಅಲ್ಲಿಗೆ ಬಂದು ನೋಡಿದ್ಲು ನಿಜವಾಗ್ಲೂ ಸುಜಾತ ಅವಳ ಜೀವನ ಬಿಟ್ಟಿದ್ಲು ಕೀರ್ತಿ ನಿಮ್ ತಾಯಿ ಸತ್ತೋದ್ಲಮ್ಮ ಮೇಲೆ ಇರುವ ನಿಮ್ಮ ಅಪ್ಪನತ್ರ ಹೋಗಿದ್ದಾಳೆ ಅವಳು ಆ ಮಾತು ಕೇಳಿ ಮಕ್ಕಳಿಬ್ರು ಜೋರಾಗಿ ಅಳ್ತಾ ಇದ್ರು ಅಮ್ಮಾ ಅಮ್ಮಾ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ರು ಆ ಊರಿನ ಪ್ರಜೆಗಳು ಸುಜಾತಾಳಿಗೆ ಅಂತ್ಯಕ್ರಿಯೆಯನ್ನು ಮುಗಿಸಿದ್ರು ಅಂದಿನಿಂದ ಆ ಊರಿನ ಪ್ರಜೆಗಳು ಎಲ್ಲರೂ ಆ ಮಕ್ಳಿಬ್ಬ್ರನ್ನು ನೋಡಿ ಅಯ್ಯೋ ಪಾಪ ಅಂತ ತುಂಬಾ ಚಿಂತೆ ಪಡ್ತಾ ಇದ್ರು ಹಾಗೆ ದಿನಗಳು ಕಳೆದವು ಡೈಪರ್ ಬಾಲು ಮನೇಲಿದ್ದ ಗೊಂಬೆ ಜೊತೆ ಆಟಾಡ್ತಿದ್ದ ಕೀರ್ತಿ ಮಾತ್ರ ಹೊಟ್ಟೆಗೆ ಬೇಕಾಗಿರುವ ಆಹಾರನ ತಗೊಳದಿಕ್ಕೆ ಭಿಕ್ಷೆ ಬಿಡ್ತಾ ಇದ್ಲು ಒಂದು ಮನೆ ಮುಂದ್ಕಡೆ ನಿಂತ್ಕೊಂಡು ಅವಳು ಭಿಕ್ಷೆ ಬಿಡ್ತಿದ್ಲು ಅಮ್ಮಾ ಅನಾಥ ಹುಡುಗಿ ಬಂದಿದ್ದೀನಿ ಸ್ವಲ್ಪ ಊಟ ಇದ್ರ ಕೊಡಿಯಮ್ಮಾ ಹಾಗಂತ ಭಿಕ್ಷೆ ಬೇಡಿ ಅವರು ಇವರು ಅಂತ ಕೊಟ್ಟ ಅನ್ನ ಸಾರು ಎಲ್ಲ ತಗೊಂಡು ಮನೆಯಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ದ ಅವಳ ತಮ್ಮನಿಗೋಸ್ಕರ ಬೇಗ ಬೇಗ ಬಂದ್ಲು ಅಕ್ಕ ಹಸುವಾಗ್ತಿದೆ ಅಕ್ಕ ಅದನ್ನು ಕೇಳಿ ಕೀರ್ತಿ ಅವಳು ತಗೊಂಡ್ ಬಂದಿದ್ದ ಊಟ ಸಾರು ಎಲ್ಲಾ ಒಂದು ಪ್ಲೇಟಲ್ಲಿ ತಮ್ಮನಿಗೆ ಹಾಕಿ ಕೊಟ್ಲು ಅವನು ಊಟ ಮಾಡ್ಕೊಂಡು ಅಕ್ಕನಿಗೆ ಊಟ ಕೊಟ್ಟ ಅದನ್ನು ನೋಡಿ ಕೀರ್ತಿ ಅಳೋಕೆ ಶುರು ಮಾಡಿದ್ಲು ಯಾಕ ಕಳ್ತಾ ಇದ್ಯಾ ನಾನು ದೊಡ್ಡವನಾಗೋ ತನಕ ಅಲ್ವಾ ಈ ಕೆಲಸ ಎಲ್ಲ ಆಮೇಲೆ ನಿನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಕ್ಕ ಹಾಗೆ ಡೈಪರ್ ಬಾಲು ಹೇಳಿದ ಮಾತು ಕೇಳಿ ಕೀರ್ತಿ ತುಂಬಾ ಸಂತೋಷಪಟ್ಲು ಹಾಗೆ ಅವರಿಬ್ರು ಆ ರಾತ್ರಿ ವಿಶ್ರಾಂತಿ ತಗೊಂಡ್ರು ಆ ದಿನ ರಾತ್ರಿ ಜೋರಾಗಿ ಮಳೆ ಬಂತು ಮಿಂಚು ಗುಡುಗು ಶಬ್ದ ಮಕ್ಕಳಿಬ್ರು ಅಲ್ಲಿದ್ದ ಮಂಚದಲ್ಲಿ ನಿದ್ದೆ ಮಾಡ್ತಾ ಇದ್ರು ಕೀರ್ತಿ ನಿದ್ದೆಯಿಂದ ಎದ್ದು ಮಳೆ ಹನಿ ಬೀಳೋ ಜಾಗದಲ್ಲಿ ಪಾತ್ರೇನ ಇಟ್ಲು ತಮ್ಮ ಬಾಲು ಮೇಲೆ ಒಂದ್ ಹನಿ ಕೂಡ ಬೀಳ್ಬಾರ್ದು ಅಂತ ಅಂದ್ಕೊಂಡ್ಲು ಅಷ್ಟೊಳಗೆ ಮಳೆ ತುಂಬಾ ಜಾಸ್ತಿ ಆಗ್ತಿತ್ತು ಪ್ರವಾಹದಿಂದ ಮನೆಯೊಳಗೂ ಕೂಡ ನೀರು ಬರ್ತಾ ಇತ್ತು ಕೀರ್ತಿಗೆ ಇವಾಗ ಭಯ ಆಗ್ತಿತ್ತು ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇತ್ತು ಆವಾಗ ಮಂಚದಲ್ಲಿ ಮಲಗಿದ್ದ ತಮ್ಮ ಡೈಪರ್ ಬಾಲೋನ ಎಪ್ಸದ್ಲೊ ಡೈಪರ್ ಬಾಲು ಮನೆಯೊಳಗೆ ನುಗ್ಗಿರುವ ನೀರನ್ನು ನೋಡಿ ಆಶ್ಚರ್ಯಪಟ್ಟ ಅಕ್ಕ ತಮ್ಮ ಇಬ್ರು ಕೂಡ ಒಬ್ರುನೊಬ್ರು ಹಿಡ್ಕೊಂಡ್ರು ಆವಾಗ ಅವರಿಬ್ರು ಆ ಪ್ರವಾಹದ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಹೊಡ್ಕೊಂಡು ಹೋಗಿ ಹೋಗಿ ಒಂದು ಕಾಲುವೆಯ ಹತ್ತಿರ ಸೇರ್ಕೊಂಡ್ರು ಅವಾಗ ಆ ಕಾಲುವೆಯ ಎರಡು ಪಕ್ಕದಲ್ಲಿ ದಡ ಕಾಣಿಸ್ತು ಅವರಿಗೆ ತಮ್ಮ ನನ್ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳೋ ಏನಾದ್ರೂ ಬಿಡ್ಬೇಡ ಹಾಗಂತ ಡೈಪರ್ ಬಾಲು ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಲು ಕೀರ್ತಿ ಅಷ್ಟ್ರೊಳಗೆ ಅವರಿಬ್ರು ಅವರ ಹತ್ತಿರ ಬರ್ತಾ ಇದ್ದ ಒಂದು ಮೊಸಲೇನ ನೋಡಿದ್ರು ತಮ್ಮ ಡೈಪರ್ ಬಾಲು ಆ ಮೊಸಲೇನ ನೋಡಿ ತುಂಬಾ ಹೆದರ್ತಾ ಇದ್ದ ಅಕ್ಕ ನಾವಿಬ್ರು ಹೇಗಾದ್ರೂ ದಡಕ್ ಹೋಗ್ಬೇಕಕ್ಕ ಇಲ್ಲಾಂದ್ರ ಮೊಸಳೆ ನಮ್ಮನ್ನ ತಿಂದ್ಬಿಡುತ್ತೆ ನಾನ್ ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ಕಣೋ ಹಾಗಂತ ಯೋಚನೆ ಮಾಡ್ತಿದಾಗ ಅಲ್ಲಿ ಒಂದು ಮರ ಇರೋದನ್ನು ನೋಡಿದ್ರು ಜಾಗೃತಿಯಾಗಿ ಅವರಿಬ್ರು ಅಲ್ಲಿಗೆ ಹೋಗಿ ಆ ಮರದ ಕೊಂಬೆಯನ್ನು ಹಿಡ್ಕೊಂಡ್ರು ಮೊಸಳೆ ನೀರೊಳಗಿಂದ ಮೇಲೆ ಬರ್ತಿತ್ತು ಅದನ್ನು ನೋಡಿದ್ಲು ಕೀರ್ತಿ ಲೋ ತಮ್ಮ ಬೇಗ ನನ್ ಭುಜದ್ಮೇಲೆ ಕಾಲಿಟ್ಟು ಮರದ್ಮೇಲೆ ಹೇಗಾದ್ರೂ ಹತ್ಕೊಳ್ಳೋ ಡೈಪರ್ ಬಾಲು ಅಕ್ಕ ಹೇಳಿದ ಹಾಗೇನೆ ಮಾಡ್ದ ಅವನು ಹೇಗ ಕಷ್ಟಪಟ್ಟು ಹತ್ತಿ ಮರದ್ಮೇಲೆ ಕೂತ್ಕೊಂಡ ನೀರಲ್ಲಿದ್ದ ಮೊಸಳೆ ಬಾಯನ್ನು ತೆರೆದು ಕೀರ್ತಿನ ಕಚ್ಬೇಕು ಅಂತ ನೋಡ್ತು ಆದ್ರೆ ಕೀರ್ತಿ ಕೂಡ ಅದರತ್ರಿಂದ ತಪ್ಪಿಸ್ಕೊಂಡು ಹೀಗೂ ಮರದ್ಮೇಲೆ ಹತ್ಕೊಂಡ್ಲೋ ಆದರೂ ಕೂಡ ಆ ಹಠಮಾರಿ ಮೊಸಳೆ ಅವರನ್ನು ತಿನ್ಬೇಕು ಅಂತ ಮೇಲೆ ತಲೆ ಎತ್ತಿತು ಅಷ್ಟರಲ್ಲಿ ಆ ನೀರಲ್ಲಿ ಹೊಡ್ಕೊಂಡು ಬರ್ತಿದ್ದ ಒಂದು ಮರದ ಕಟ್ಟಿಗೆ ಮೊಸಳೆನ ಹೊಡೀತು ಅಷ್ಟೇ ಮೊಸಳೆ ಆ ನೀರಲ್ಲಿ ಹೊಡ್ಕೊಂಡು ಹೋಗ್ತಿತ್ತು ಮಳೆ ಪ್ರವಾಹ ಎಲ್ಲಾ ಕಡಿಮೆಯಾದ ಆದ್ಮೇಲೆ ಮನೆಗ್ ಬಂದು ಮನೆನ ಕ್ಲೀನ್ ಮಾಡಿ ಪುನಃ ಬಾಲುಕೀರ್ತಿ ಇಬ್ರು ಕೂಡ ಅದೇ ಊರಲ್ಲಿ ಸಂತೋಷವಾಗಿ ಬಾಳಕೆ ಶುರು ಮಾಡಿದ್ರು ಈ ಸ್ಟೋರಿ ನಿಮ್ಗಿಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ನಮ್ಮ ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್